ಜಾಸ್ತಿ ಕತೆ ಹೊಡಿದೆ ನಿಮ್ಮ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲು ಹೋಗಿ ಎಸ್ ಐ ಎ ಎಮ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ನ ಕ್ಲಿಕ್ ಮಾಡಿ ಸೊ ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ಹೋಗಿ ಬುಕ್ ಹೆಚ್ ಎಸ್ ಆರ್ ಪಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ರೈಟ್ ಸೈಡ್ ಮೇಲೆ ಸೊ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಈಗ ಹೆಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಟ್ಯಾಬ್ ಓಪನ್ ಆದಮೇಲೆ ಫುಲ್ ನೇಮ್ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನೀಟಾಗಿ ಆಮೇಲೆ ಇಮೇಲ್ ಐ ಡಿ ಫೀಡ್ ಮಾಡಿ ಸ್ಟೇಟ್ ಸೆಲೆಕ್ಟ್ ಮಾಡಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೆ ಎ ಜೀರೋ ನೈನ್ ಸಮಥಿಂಗ್ ಏನು ಬರುತ್ತೆ ಅದು ಹಾಕಿ ನಿಮ್ಮ ನಂಬರ್ ಹಾಕಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಆಮೇಲೆ ಐ ಅಗ್ರಿ ಅನ್ನೋದನ್ನ ಟಿಕ್ ಮಾಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ಈ ಟ್ಯಾಬ್ ಓಪನ್ ಆಗುತ್ತೆ ಪ್ಲೀಸ್ ಸೆಲೆಕ್ಟ್ ಕ ವೆಹಿಕಲ್ ಬ್ರ್ಯಾಂಡ್ ಇಲ್ಲಿ ಬ್ರ್ಯಾಂಡ್ ಚೂಸ್ ಮಾಡಬೇಕು ನಿಮ್ಮದು ಸ್ಟೇಟು ಅದು ನಾರ್ಮಲಿ ಅಲ್ಲಿ ನೀವು ಏನು ಕೊಟ್ಟಿರ್ತೀರ ಅದು ಬಂದಿರುತ್ತೆ ಡಿಸ್ಟ್ರಿಕ್ಟ್ ಮೈಸೂರು ಸೊ ನಾನು ಮೈಸೂರು ನಾನು ಮೈಸೂರು ಕೊಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸು ಇದೆ ಇಲ್ಲಿ ನಿಮ್ದು ಯಾವುದು ಅಂತ ಚೂಸ್ ಮಾಡಿ ಸೊ ಚೂಸ್ ಮಾಡಿದ್ಮೇಲೆ ಮತ್ತೆ ಈ ಟ್ಯಾಬ್ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಬುಕ್ ಮೈ ಹೆಚ್ ಎಸ್ ಆರ್ ಪಿ ಅಂತ ಈ ಟ್ಯಾಬ್ ಓಪನ್ ಆದಮೇಲೆ ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅದನ್ನು ಕ್ಲಿಕ್ ಮಾಡಬೇಕು ನಗೋ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಮತ್ತೆ ಮತ್ತೆ ಒತ್ತಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಸ್ಟೇಟ್ ಸೆಲೆಕ್ಟ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಚಾರ್ಸಿಸ್ ನಂಬರ್ ನಿಮ್ದು ಆರ್ ಸಿ ಕಾರ್ಡ್ ಇಟ್ಕೊಂಡು ನೀಟಾಗಿ ಅಲ್ಲಿ ಹೇಗಿದೆ ಇದನ್ನು ಇಲ್ಲಿ ಫೀಡ್ ಮಾಡ್ತಾ ಬನ್ನಿ ಇಂಜಿನ್ ನಂಬರು ಚಾರ್ಸಿಸ್ ನಂಬರ್ ಎಲ್ಲ ಹೇಗಿರುತ್ತೆ ನೀಟಾಗಿ ನೋಡ್ಕೊಂಡು ಫಿಲ್ ಮಾಡಿ ಫೈನಲ್ ಆಗಿ ಗ್ಯಾಪ್ ಚಾಕೋಡ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಸೊ ಈ ಟ್ಯಾಬಲ್ಲಿ ನಿಮ್ಮ ಹಿಂದ್ಗಡೆ ಏನೇನು ಟೈಪ್ ಮಾಡಿದರೆ ನಿಮ್ಮ ಆರ್ ಸಿ ಕಾರ್ಡ್ ನೋಡಿಕೊಂಡು ಅದೆಲ್ಲ ಇಲ್ಲಿ ವೆಹಿಕಲ್ ಡೀಟೇಲ್ಸಲ್ಲೇ ಆಟೋ ಫಿಲ್ ಆಗಿರುತ್ತೆ ಸೊ ನೆಕ್ಸ್ಟ್ ನೀವು ಫಿಲ್ ಮಾಡಬೇಕಾಗಿರೋದು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಓನರ್ ನೇಮ್ ಆರ್ ಸಿ ಕಾರ್ಡಲ್ಲಿ ಏನಿದೆ ಅದನ್ನು ಟೈಪ್ ಮಾಡಬೇಕು ಇಮೇಲ್ ಐ ಡಿ ಮೊಬೈಲ್ ನಿಮ್ಮದು ಯಾವ್ದು ಯೂಸ್ ಇದೆ ಅದನ್ನು ಟೈಪ್ ಮಾಡಿ ಮತ್ತು ಬಿಲ್ಲಿಂಗ್ ಅಡ್ರೆಸ್ ಪರ್ಮನೆಂಟ್ ಇದೆ ಅದನ್ನು ಫಿಲ್ ಮಾಡಿ ಎಲ್ಲ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟ ಮೇಲೆ ಕೊನೆಗೆ ಒ ಟಿ ಪಿ ಬರುತ್ತೆ ನಿಮ್ಮ ಅಲ್ಲಿ ಟೈಪ್ ಮಾಡಿರೋ ಕೊಟ್ಟಿರೋ ಮೊಬೈಲ್ ನಂಬರಿಂದ ಓ ಟಿ ಪಿ ಬರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಕೊಡಿ ಸೊ ನೆಕ್ಸ್ಟ್ ಕೊಟ್ಟ ಮೇಲೆ ಮತ್ತೆ ಇನ್ನೊಂದು ಟ್ಯಾಬಲ್ಲಿ ನಿಮಗೆ ಹೋಮ್ ಡೆಲಿವರಿ ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ ಹೋಮ್ ಡೆಲಿವರಿ ತೊಗೊಂಡ್ರೆ ಏನಿಲ್ಲ ಇನ್ನೂರೈವತ್ತು ಎಕ್ಸ್ಟ್ರಾ ಇಸ್ಕೋತಾರೆ ಜೊತೆಗೆ ಅವ್ರು ಹಾಕೊಡೋದು ಇಲ್ಲ ಸೊ ಬೆಸ್ಟ್ ಆಪ್ಷನ್ ಯೂಶ್ವಲಿ ಎಲ್ಲ ಮಾಡಿಸೋದೇ ಇದು ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಸೊ ಯಾರಿಗುರು ಯಾವ ಇವೆಲ್ಲ ಫೈನಲ್ ಆಗಿ ಡೀಲರ್ ಅಪಾಯಿಂಟ್ಮೆಂಟ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈಗ ಅಪಾಯಿಂಟ್ಮೆಂಟ್ನ ನಾವು ತಗೋಬೇಕಾಗುತ್ತೆ ಸೊ ಸ್ಟೇಟ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ಪಿನ್ ಕೋಡ್ ಬದಲು ನಿಮ್ಮ ಏರಿಯಾನ ಸೆಲೆಕ್ಟ್ ಮಾಡಿ ಸೊ ಗಾಬರಿ ಆಗಬೇಡಿ ಸ್ಕ್ರಾಲ್ ಮಾಡ್ತಾ ಇಲ್ಲಪ್ಪ ಬರೀ ಬೆಂಗಳೂರು ಬೇರೆ ಊರೆಲ್ಲ ಕಾಣಿಸ್ತೈತೆ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಗೋ ಅನ್ನೋದನ್ನು ಕ್ಲಿಕ್ ಮಾಡಿ ಆವಾಗ ಬರುತ್ತೆ ಸೊ ಇಲ್ಲಿ ನಾನು ಮೈಸೂರು ಅಂತ ಸೆಲೆಕ್ಟ್ ಮಾಡಿ ಗೋ ಕೊಟ್ಟಿದ್ದೀನಿ ಸಿಗ್ತಾ ಇರೋದು ಬರೀ ಮೂರೇ ಲೊಕೇಶನಲ್ಲಿ ಸೊ ನಿಮ್ಗೆ ಯಾವ ಲೊಕೇಶನ್ ಹತ್ರ ಅನ್ನೋದು ನೀವು ಡಿಸೈಡ್ ಮಾಡಿ ಸೊ ಕಾರ್ಗೆ ಬಂದು ನನಗೆ ಏಳ್ನೂರ ಆಗ್ತಾ ಆಗ್ತಾಯಿದೆ ಈಗ ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಅಪಾಯಿಂಟ್ಮೆಂಟ್ ಡೇಟ್ ಮತ್ತು ಟೈಮ್ ಸಿಗುತ್ತೆ ಸೊ ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಅಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿ ಸೊ ಈಗ ನಾನು ಎಚ್ ಎಸ್ ಆರ್ ಪಿ ಬುಕಿಂಗ್ನ ಹೇಗೆ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಅರ್ಜೆಂಟಾಗಿ ನಿಮ್ಮೆಲ್ಲರಿಗೂ ಈ ವಿಷಯನ ತಲುಪಿಸ್ಕೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸೊ ಎಲ್ಲ ಚೆಕ್ ಮಾಡಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಬುಕ್ಕಿಂಗ್ ಸಾಂಬಾರಿ ಅಂತ ಬರುತ್ತೆ ನಿಮ್ಮದು ಎಲ್ಲ ಡೀಟೇಲ್ಸನ್ನ ನೀಟಾಗಿ ವೆರಿಫೈ ಮಾಡ್ಕೊಬಿಡಿ ಯಾಕಂದರೆ ಒಂದು ಸಲ ಪೇಮೆಂಟ್ ಆದಮೇಲೆ ಮತ್ತೆ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಸೊ ಡೀಟೇಲ್ಸ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ ಅದಕ್ಕೆ ಮುಂಚೆ ಸೇಮ್ ಆ್ಯಸ್ ಪ್ರೀವಿಯಸ್ ಮೊಬೈಲ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಯಾಕಂದರೆ ಅದೇ ಕಾಂಟ್ಯಾಕ್ಟ್ ನಂಬರ್ಗೆ ನಿಮಗೆಲ್ಲ ಅಪ್ಡೇಟ್ಸ್ ಬರುತ್ತೆ ಸೊ ಕೊಡ್ತಾ ಇರೋ ಕಾಸಿಗೆ ಅರವತ್ತರವತ್ತು ರೂಪಾಯಿ ಜಿ ಎಸ್ ಟಿ ಬರೀ ಹಾಕೊಂಡು ಹೊಡಿತವ್ರೆ ಏನು ಮಾಡೋಕ್ಕಾಗಲ್ಲ ಇಟ್ಟುಕೊಂಡು ಏನು ಕ್ಲಿಕ್ ಮಾಡಿದ್ಮೇಲೆ ಪೇ ಆನ್ಲೈನ್ ಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಸೊ ನಾನು ಚೂಸ್ ಮಾಡಿದ್ದು ಯು ಪಿ ಐ ಮೆಥಡು ಸೊ ಅದೇ ಈಸಿ ನನ್ನ ಪ್ರಕಾರ ನನಗೆ ಅದು ಈಸಿ ಆಗಿತ್ತು ಸೊ ಅದನ್ನು ಚೂಸ್ ಮಾಡಿದ್ದೀನಿ ಚೂಸ್ ಮಾಡಿದ್ಮೇಲೆ ಎರಡು ಆಪ್ಷನ್ ಬರುತ್ತೆ ಒಂದು ಕ್ಯೂ ಆರ್ ಕೋಡ್ ತೋರಿಸುವಂಥದ್ದು ಇನ್ನೊಂದು ಯು ಪಿ ಐ ಐ ಡಿ ಹಾಕುವಂಥದ್ದು ಸೊ ಕ್ಯೂ ಆರ್ ಕೋಡ್ ಚೂಸ್ ಮಾಡಿ ಸೊ ಡೈರೆಕ್ಟ್ ಇದರಿಂದ ನಿಮ್ಮ ಮೊಬೈಲಿಂದ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು ಪೇಮೆಂಟ್ ಆದ್ಮೇಲೆ ಈ ಪೇಜ್ನ ಪ್ರಿಂಟ್ ತಗೊಳ್ಳಿ ಪ್ರಿಂಟ್ ಆಪ್ಷನ್ ಇದೆ ಸೊ ಇದನ್ನ ಇಟ್ಕೊಂಡು ಹೋದಾಗ ಅವ್ರು ಫಿಟ್ ಮಾಡ್ಕೊಡ್ತಾರೆ ಎಲ್ಲ ವೆರಿಫಿಕೇಶನ್ ಮಾಡಿ ಪ್ರೊಸೀಜರ್ ಬಂದು ಇಷ್ಟೇ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬೈ